ಕಾವೇರಿ ವಿಚಾರಕ್ಕೆ ಮರುಪರಿಶೀಲನೆ ಅರ್ಜಿಯನ್ನು ಸಲ್ಲಿಸಲು ತೀರ್ಮಾನ ಮಾಡಲಾಗಿದೆ. ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಕಾನೂನು ತೊಡಕು ಏನು ಎಂದು ಮಾಹಿತಿಯನ್ನು ಪಡೆಯಲಾಗಿದೆ. ಕೇಂದ್ರ ಸರ್ಕಾರ ಮೌನ ವಹಿಸುವುದು ಸರಿಯಲ್ಲ, ಸಂಕಷ್ಟ ಸೂತ್ರ ಕಂಡು ಹಿಡಿಬೇಕು, ಕಾವೇರಿ ವಿಚಾರಕ್ಕೆ ಪ್ರಧಾನಿ ಮೋದಿ ಅವರು ಮಧ್ಯಪ್ರವೇಶ ಮಾಡಬೇಕು. ಹುಬ್ಬಳ್ಳಿಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀರು ಬಿಡೋದಕ್ಕೆ ನಿರ್ದೇಶನ ನೀಡಿದ್ದು ಸತ್ಯ. ಅದರ ಸಲುವಾಗಿ ನಿವೃತ್ತ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದವರು ವೆಂಕಟಾಚಲಯ್ಯನವರಂಥವ್ರನ್ನ ನಮ್ಮ ಶಿವರಾಜ್ ಪಾಟೀಲ್ರು ರವೀಂದ್ರವರು ಅದರಂತೆ ನಮ್ಮ ಶೆಟ್ಟಿ ಸಾಹೇಬರು ಇವರೆಲ್ಲನೂ ಕರೆದು ಮಾತಾಡಿದ್ವಿ. ವೆಂಕಟಾಚಲ ಗೌಡ್ರನ್ನ ವೆಂಕಟಗೌಡ್ರನ್ನ ಎಲ್ಲರೂ ಕರೆದು ಮಾತನಾಡಿದ್ದೀವಿ, ಮಾರ್ಗದರ್ಶನ ತೊಗೊಂಡಿದ್ದೇವೆ. ಸರ್ಕಾರ ತಕ್ಷಣ ಆ ಸಿ ಡಬ್ಲ್ಯೂ ಎಮ್ ಎಗೆ ರಿವ್ಯೂ ಅರ್ಜಿ ಹಾಕಬೇಕು ಅಂಥೇಳಿ ಹಾಗೂ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ನಿರ್ಣಯ ತೊಗೊಂಡಿದ್ದೀವಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.